ಈಗ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿದೆಯಲ್ವಾ, ಇವರೆಲ್ಲ ಫ್ರೀ ಕೊಟ್ಟಿದ್ದಾರೆ, ಕರೆಂಟ್ ಫ್ರೀ, ಆಮೇಲೆ ಹೆಣ್ಮಕ್ಳಿಗೆ ಬಸ್ ಫ್ರೀ, ಆಮೇಲೆ ಗೃಹಲಕ್ಷ್ಮಿ ಅದೆಲ್ಲ ಸಿಗ್ತಾ ಇದೆಯಾ ನಿಮ್ಗೆ? ಎಲೆಕ್ಟ್ರಿಸಿಟಿ ಸಿಗ್ತಾ ಇದೆ. ನಾವು ಏನಕ್ಕೂ ಎಲ್ಲಿ ಹೋಗಲ್ಲಪ್ಪ, ಫ್ರೀ ಬಸ್ಗೆ ನಾವು ಏನಕ್ಕೆ ಹೋಗ್ಬೇಕು, ಎಲ್ಲಿ ಆಚೆ ಕಡೆ ಹೋಗುತ್ತೆ. ನಮ್ದು ಅಷ್ಟೇ, ಕರೆಂಟ್ ಫ್ರೀ, ನಾವು ಬಸ್ಸಲ್ಲಿ ಎಲ್ಲೂ ಹೋಗಲ್ಲ. ಮನೆಯಲ್ಲಿ ಗೃಹಲಕ್ಷ್ಮಿ ಅಂತಿದ್ದಾರೆ, 2000 ಎಲ್ಲ ಏನು ಇಲ್ಲ. ರೇಷನ್ ಕಾರ್ಡ್ ಕೂಡ ನಮ್ಗೆ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಬರೀ ಆನ್ಲೈನ್ ಆಗ್ತಾನೆ, ನಮ್ಮವರಿಗೆ ಆನ್ಲೈನ್ ಮಾಡೋದಕ್ಕೆ ಬರಲ್ಲ. ಅವರು ಅಟ್ಲೀಸ್ಟ್ ಮನೆಯಲ್ಲಿ ಬಂದು ಏನಾದ್ರು ಒಂದು ಅಪ್ಲಿಕೇಶನ್ ಕೊಟ್ಟು ಕಾರ್ಡ್ ಇಶ್ಯೂ ಮಾಡಿ ತಂದ್ರೆ ಪರಲ್ಲ. ಈ ಆನ್ಲೈನ್ ಇವತ್ತು ಆನ್ಲೈನ್ ಬಿಟ್ಟು ಆಮೇಲೆ ರದ್ದು ಆಯ್ತು ಅಂತ ಹೇಳುದು. ಇದು ಏನ್ರಿ, ನಮ್ಗೆ ಆನ್ಲೈನ್ ಎಲ್ಲ ನಮ್ಗೆ ಬರಲ್ಲ, ರೇಷನ್ ಏನು ಬರ್ತಾ ಇಲ್ಲ, ಎಲ್ಲ ಅಂಗಡಿಲಿ ಕೊಂಡ್ಕೊಳ್ಳೋದು. ಯಾಕೆ ಎಪಿಎಲ್ ಮಾಡೋದಿಲ್ಲ? ಅವ್ರಿಗೆ ಮನೆಗೆ ಬಂದು ತಗೊಂಡು ಹೋಗ್ಬೋದಲ್ಲ, ಎಲ್ಲ ಅಡ್ರೆಸ್ ತಗೊಂಡು ಹೆಸರು ತಗೊಂಡು ನಮ್ದು ಏನು ಅವ್ರಿಗೆ ಎಪಿಎಲ್ಗೆ ಏನು ಬೇಕೋ ಅದನ್ನ ತಗೊಂಡು ಮಾಡ್ಬೋದಲ್ಲ. ಈ ಆನ್ಲೈನ್ ಆನ್ಲೈನ್ ಇಟ್ಕೊಂಡು ನಾವು ಯಾವುದೋ ಆನ್ಲೈನ್ಗೆ ಹೋಗೋದು. ಇದು ಬಸನಗುಡಿ ಸೀನಿಯರ್ ಸಿಟಿಸನ್ ಅವ್ರ ಪ್ರಾಬ್ಲಮ್ಸು ಎಲ್ಲ ಆನ್ಲೈನಲ್ಲಿ ಇದೆ, ಆದರೆ ಆಫ್ಲೈನಲ್ಲಿ ಯಾರು ಬಂದು ಅವ್ರಿಗೆ ಹೆಲ್ಪ್ ಮಾಡ್ತಾ ಇಲ್ಲ. ಬರೀ ಅವ್ರಿಗೆ ಕರೆಂಟ್ ಬಿಲ್ ಮಾತ್ರ ಫೆಸಿಲಿಟಿ ಸಿಗ್ತಾ ಇದೆ, ಮತ್ತು ಸೀನಿಯರ್ ಸಿಟಿ ಗೃಹಲಕ್ಷ್ಮಿ ಯೂಸ್ ಮಾಡ್ಕೊಂಡು ಆಗ್ತಾ ಇಲ್ಲ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಒಪಿನಿಯನ್ ಶೇರ್ ಮಾಡಿದ್ದೀವಿ.